ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸೋಂಕಿನ ಪ್ರಮಾಣ ಏನು ಕಡಿಮೆ ಇಲ್ಲ ಅಲ್ಲೂ ಜಾಸ್ತಿ ಇದೆ ಹಾಗಾಗಿ ಬಳ್ಳಾರಿಯ ಮೂರು ತಾಲೂಕುಗಳಲ್ಲಿ ಸೆಲ್ಫ್ ಲಾಕ್ ಡೌನ್ ಓಕೆ ಬಳ್ಳಾರಿಯ ಮೂರು ತಾಲೂಕುಗಳಲ್ಲಿ ಸೆಲ್ಫ್ ಲಾಕ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ ಸಂಡೂರು ಹೊಸಪೇಟೆ ಮತ್ತು ಕೂಡ್ಲಿಗಿ ಮೂರು ತಾಲೂಕುಗಳನ್ನು ಕಂಪ್ಲೀಟ್ ಬಂದ್ ಮಾಡ್ಕೊತಾ ಇದ್ದಾರೆ ಬೆಳಿಗ್ಗೆ 7 ರಿಂದ ಮಧ್ಯಾಹ್ನ 3 ಗಂಟೆಯ ತನಕ ಮಾತ್ರ ಅಂಗಡಿಗಳು ಓಪನ್ ಇರಬೇಕು ಅದಾದ ನಂತರ ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಜನರನ್ನು ಕೂಡ ಒಂದು ರೀತಿ ಜಾಗೃತಗೊಳಿಸ್ತಾ ಇದ್ದಾರೆ ಮನೆ ಬಿಟ್ಟು ಹೊರಗೆ ಬರಬೇಡಿ ಆಮೇಲೆ ಪ್ರತಿದಿನ ಅಂಗಡಿಗೆ ಅಂತ ಬರಬೇಡಿ ಪ್ರತಿದಿನ ದಿನಸಿ ತಗೊಳ್ಳೋಕೆ ಏನಿರುತ್ತೆ ಹಾಗಾಗಿ ನಿಮ್ಮ ಎಚ್ಚರಿಕೆನಲ್ಲಿ ನೀವಿರಿ ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಜನ ಸೆಲ್ಫ್ ಲಾಕ್ ಡೌನ್ ಮೊರೆ ಹೋಗ್ತಾ ಇದ್ದಾರೆ ಈಗಾಗಲೇ ಸಂಡ್ರಲ್ಲಿ ಪಟ್ಟಣದಲ್ಲಿ ಕೂಡ ಈಗಾಗಲೇ ಸುಮಾರು 20ರಷ್ಟು ಕೊರೋನಾ ಪೇಷಂಟ್ಗಳು ಇದ್ದಾರೆ ಹೀಗಾಗಿ ಅಂಗಡಿ ಮಾಲೀಕರು ಮತ್ತು ವರ್ತಕರು ಎಲ್ಲ ಕಿರಾಣಿ ಹೋಟೆಲ್ ಎಲ್ಲರೂ ಸೇರಿಕೊಂಡು ಇವತ್ತು ಸ್ವಯಂ ಪ್ರೇರಿತವಾಗಿ ಜನರನ್ನು ಜನದಟ್ಟಣೆ ಕಡಿಮೆ ಮಾಡಬೇಕಂತೇಳಿ ಕೊರೋನಾ ಅಡುಗೆಯನ್ನು ತಪ್ಪಿಸಬೇಕಂತೇಳಿ ಇವತ್ತು ಜನರೇ ಒಂದು ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ಲಾಕ್ಡೌನನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆ 7ರಿಂದ 1 ಗಂಟೆಯವರೆಗೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಿ 1 ಗಂಟೆಯಿಂದ ಮತ್ತೆ ಮುಂದಿನ ದಿನದ ಬೆಳಗ್ಗೆ 7 ಗಂಟೆಯವರೆಗೆ ಯಾವುದೇ ಥರದ ವ್ಯಾಪಾರ ವಹಿವಾಟು ನಡೆಸ್ದಂಗೆ ಎಲ್ಲ ಒಂದು ವರ್ತಕರು ನಿರ್ಧಾರ ಮಾಡಿದ್ದಾರೆ ಸೊ ಈಗಾಗಲೇ ನೀವು ನೋಡಿರ್ಬೋದು ಈಗಾಗಲೇ ಸುಮಾರಾಗಿ ಶೇಕಡಾ 80ರಿಂದ 90% ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದಾವೆ ನಾಳೆಯಿಂದ ಇದು ಇನ್ನೂ ಪರಿಣಾಮಕಾರಿಯಾಗಿ ಜಾರಿಯಾಗಲಿದೆ ಈ ಒಂದು ಏನು ಸ್ವಯಂ ಪ್ರೇರಿತ ಲಾಕ್ಡೌನ್ಗೆ ಜನರೇ ಒಂದು ಬೆಂಬಲ ವ್ಯಕ್ತಪಡಿಸ್ತಿದ್ದಾರೆ ಕೊರೋನಾ ಇದೊಂದು ಮಹಾಮಾರಿ ಇದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವೇಗವಾಗಿ ಹರಡುತ್ತಿದ್ದು ಅದರಲ್ಲಿ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಸೋಂಕು ಹರಡಿಕೆಯನ್ನು ನಾವು ಗಮನಿಸಿ ನಮ್ಮ ವ್ಯಾಪಾರಸ್ಥರು ಹಾಗೂ ನಮ್ಮ ವ್ಯಾಪಾರ ಸಂಘ ಸಂಸ್ಥೆಗಳು ಎಲ್ಲ ಅಸೋಸಿಯೇಷನ್ ಕಿರಾಣಿ FMCG ಬಟ್ಟೆ ವ್ಯಾಪಾರಸ್ಥರು ಇಲೆಕ್ಟ್ರಿಕಲ್ಲು ಹೀಗೆ ಎಲ್ಲ ನಾನಾ ಅಸೋಸಿಯೇಷನ್ ಸ್ವಯಂ ಪ್ರೇರಿತವಾಗಿ ಮಧ್ಯಾಹ್ನ 3 ಗಂಟೆಗೆ ವ್ಯಾಪಾರ ವ್ಯವಹಾರವನ್ನು ಸ್ಥಗಿತಗೊಳಿಸಿ ಕ್ಲೋಸ್ ಮಾಡಿ ಈ ಒಂದು ಹರಡಿಕೆ ಒಂದು ತಡೆಗಟ್ಟಲು ಒಂದು ಪ್ರಯತ್ನ ನಡೆಸಿದ್ದಾರೆ ಸೋಂಕು ಸ್ಫೋಟವಾದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲೂ ಕೂಡ ಜನ ಲಾಕ್ಡೌನ್ ಮೊರೆ ಹೋಗ್ತಾ ಇದ್ದಾರೆ ಧಾರವಾಡದ ಕೆಲಗೇರಿ ಗ್ರಾಮದಲ್ಲಿ ಜನರೇ ಲಾಕ್ಡೌನ್ ಅನ್ನು ಮಾಡಿಕೊಂಡಿದ್ದಾರೆ ಗ್ರಾಮದವರು ಹೊರಗಡೆ ಹೋಗುವಂತಿಲ್ಲ ಹೊರಗಿನವರು ಒಳ ಬರುವಂತಿಲ್ಲ ಹೊಲಕ್ಕೆ ಹೋಗುವವರಿಗೆ ಮಾತ್ರ ಪರ್ಮಿಷನ್ ಇದೆ ದಿನಸಿ ಅಂಗಡಿ ಬೆಳಿಗ್ಗೆ ಮತ್ತು ಸಂಜೆ ನಿಗದಿತ ಸಮಯದಲ್ಲಿ ತೆರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮುಂದಿನ 10 ದಿನಗಳ ತನಕ ಸಂಪೂರ್ಣ ಲಾಕ್ಡೌನ್ಗೆ ಮುಂದೋಗಿದ್ದಾರೆ ಅದು ಕೂಡ ಸೆಲ್ಫ್ ಲಾಕ್ಡೌನ್ ಇದು ಧಾರವಾಡ ಜಿಲ್ಲೆಯಿಂದ ಬರ್ತಾ ಇರತಕ್ಕಂಥ ಸುದ್ದಿ ಹುಬ್ಬಳ್ಳಿಯಲ್ಲಿ ಸಂಜೆ 5 ಗಂಟೆಯ ನಂತರ ಜವಳಿ ಅಂಗಡಿಗಳನ್ನು ಬಂದ್ ಮಾಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ ಜವಳಿ ವ್ಯಾಪಾರಸ್ಥರು ಸ್ವಯಂ ಲಾಕ್ಡೌನ್ಗೆ ಮುಂದಾಗ್ತಾ ಇದ್ದಾರೆ ಕೊರೋನಾ ನಿಯಂತ್ರಣಕ್ಕೆ ಹುಬ್ಬಳ್ಳಿಯಲ್ಲಿ ಸಂಘಟನೆಗಳ ತೀರ್ಮಾನ ಮಹಾಮಾರಿ ಕಿಲ್ಲರ್ ಕೊರೋನಾ ಧಾರವಾಡ ಜಿಲ್ಲೆಯಲ್ಲಿ ರಣಕೇಕೆ ಹಾಕ್ತಾ ಇದೆ ಹೀಗಾಗಿ ಹುಬ್ಬಳ್ಳಿಯ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ಗೆ ಮುಂದಾಗಿದ್ದಾರೆ ಸಂಜೆ 5 ಗಂಟೆಯ ನಂತರ ಹುಬ್ಬಳ್ಳಿಯ ಜವಳಿ ವ್ಯಾಪಾರಸ್ಥರು ಅಂಗಡಿಗಳನ್ನು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ 5 ಗಂಟೆಗೆ ವ್ಯಾಪಾರ ಬಂದ್ ಮಾಡುವಂತೆ ಗಣೇಶೋತ್ಸವ ಮಂಡಳಿ ನಿರ್ಧಾರವನ್ನು ಕೈಗೊಂಡಿದೆ ಹಿರೇಪೇಟ ಭೂಸಪೇಟ ಕಂಚಾರಗಲ್ಲಿ ಹಾಗೂ ಅಕ್ಕಿ ಹೊಂಡ ಭಾಗದ ವ್ಯಾಪಾರಸ್ಥರು ಪ್ರತಿದಿನ ಸಂಜೆ 5 ಗಂಟೆಗೆ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡುವ ಮುಖಾಂತರ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಕೈ ಜೋಡಿಸಿದ್ದಾರೆ ದಾವಣಗೆರೆಯ 4 ತಾಲೂಕುಗಳಲ್ಲಿ ಟಫ್ ರೂಲ್ಸ್ ಅನ್ನು ಜಾರಿಗೆ ತರ್ತಾ ಇದ್ದಾರೆ ಹರಿಹರ ಜಗಳೂರು ನ್ಯಾಮತಿ ಮತ್ತು ಹೊನ್ನಾಳಿ ಈ 4 ಕಡೆ ಸೆಲ್ಫ್ ಲಾಕ್ಡೌನ್ ಮಧ್ಯಾಹ್ನ 2 ಗಂಟೆಯ ನಂತರ ಎಲ್ಲ ಬಂದ್ ಆಗಬೇಕು ಅಂತ 4 ತಾಲೂಕಿನವರು ತೀರ್ಮಾನ ತಗೊಂಡಿದ್ದಾರೆ ಹರಿಹರ ಜಗಳೂರು ನ್ಯಾಮತಿ ಮತ್ತು ಹೊನ್ನಾಳಿ ಇಷ್ಟು ದಿನ ಕೇವಲ ದಾವಣಗೆರೆ ನಗರಕ್ಕೆ ಮಾತ್ರ ಸೀಮಿತವಾಗಿದ್ದ ಕೊರೋನಾ ಸೋಂಕು ಈಗ ತಾಲೂಕು ಮತ್ತು ಹಳ್ಳಿಗಳ ಮಟ್ಟಕ್ಕೆ ಹರಡ್ತಾ ಇದೆ ಇದರಿಂದ ಹರಿಹರ ಜಗಳೂರು ನ್ಯಾಮತಿ ಹೊನ್ನಾಳಿ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಿ ನಂತರ 2 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ ಸಂಪೂರ್ಣ ಲಾಕ್ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಇದು ದಾವಣಗೆರೆಯ ಸುದ್ದಿ
ಬೆಳಗಾವಿ ತಾಲೂಕಿನಲ್ಲಿ ಇತ್ತೀಚೆಗೆ 45ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮಲೇಬೆನ್ನೂರು ಗ್ರಾಮಾಂತರ ಮಠದಲ್ಲಿ ನಾಗರಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮಾನ್ಯ ಶಾಸಕರು ಮತ್ತು ತಾಲೂಕು ದಂಡಾಧಿಕಾರಿಗಳು ಆದೇಶದ ಮೇರೆಗೆ ನಮ್ಮ ಪುರಸಭೆ ವತಿಯಿಂದ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ಬೆಳಗಿನ ಜಾವ 6 ಗಂಟೆವರೆಗೆ ಲಾಕ್ಡೌನ್ ಘೋಷಣೆ ಮಾಡಿದ್ದೀವಿ. ಈ ಒಂದು ನಿರ್ಧಾರ ತೆಗೆದುಕೊಂಡಿರೋದು ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ಗ್ರಾಮಸ್ಥರು ನಾವೆಲ್ಲರೂ ಕೂಡ ಈ ಕೊರೋನಾ ವೈರಸ್ ಅನ್ನು ನಿಯಂತ್ರಣ ಮಾಡುವಲ್ಲಿ ಸಫಲರಾಗಬೇಕು. ಮತ್ತು ಹಳ್ಳಿಯಿಂದ ಬರ್ತಕ್ಕಂಥ ಜನಗಳೆಲ್ಲರೂ ಕೂಡ ಆದಷ್ಟು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ತಮ್ಮ ವ್ಯವಹಾರವನ್ನು ಮುಗಿಸ್ಕೊಂಡು ಹೋದರೆ ಜನಜಂಗುಳಿಯನ್ನು ನಮ್ಮ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ನಾವು ಕೂಡ ಈ ಕೊರೋನಾವನ್ನು ವೈರಸ್ಸನ್ನು ಹೊಡೆದೊಡಿಸಲಿಕ್ಕೆ ನಮ್ಮ ಸಾಧ್ಯವಾದ ಹಳ್ಳಿ ಸೇವೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಕೊರೋನಾ ಸ್ಫೋಟವಾಗಿರೋದ್ರಿಂದ ಹಾಫ್ ಲಾಕ್ಡೌನ್ಗೆ ಮುಂದಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಜನತೆ. ಬೀದಿ ವ್ಯಾಪಾರ, ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲ ಬಂದ್ ಮಾಡ್ಕೋತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ ಲಾಕ್ಡೌನ್. ಗಂಗಾವತಿ ಮತ್ತು ಕುಷ್ಟಗಿಯಲ್ಲೂ ಕೂಡ ಇದೇ ರೀತಿ ಸೆಲ್ಫ್ ಲಾಕ್ಡೌನ್. ಮಧ್ಯಾಹ್ನ 4 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ ಬಂದ್. ಇದರ ಜೊತೆಗೆ ಬಾರ್, ವೈನ್ ಶಾಪ್ ಎಲ್ಲವನ್ನೂ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ. Thank you.